ನಮಸ್ಕಾರ, ನ್ಯೂಸ್ ಟ್ವೆಲ್ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಲ ಹೊತ್ತಲ್ಲೇ ಬೆಳಗಾವಿಗೆ ನಾರಾಯಣಗೌಡ ಅವರ ಟೀಮ್ ಈಗ ಅಲ್ಲಿಗೆ ಎಂಟ್ರಿ ಆಗಲಿದ್ದು, ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಬರ್ತಿದ್ದಾರೆ ಕರವೇ ಕಾರ್ಯಕರ್ತರು. ಬೆಳಗಾವಿಯತ್ತ ನಾರಾಯಣಗೌಡ ಅವರ ಟೀಮ್ ಎಂಟ್ರಿ ಕೊಡ್ತಾ ಇದೆ, ಈಗಾಗಲೇ ಬರ್ತಿದ್ದಾರೆ. ನಿನ್ನೆ ಅನೇಕ ವಾಹನಗಳಲ್ಲಿ ಕರವೇ ಕಾರ್ಯಕರ್ತರು ಬೆಳಗಾವಿಯ ಕಡೆಗೆ ತೆರಳಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಆಗಮನ ಆಗ್ತಾ ಇದ್ದು, ನಾರಾಯಣಗೌಡ ಟೀಮ್ ಅನ್ನ ತಡೆಯೋದಿಕ್ಕೆ ಪೊಲೀಸರು ಕೂಡ ಮತ್ತೊಂದು ಕಡೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಒಂದು ಕಡೆ ಈಗಾಗಲೇ ಕನ್ನಡದ ಬಾವುಟಕ್ಕೆ ಬೆಂಕಿ ಹಚ್ಚಿದ ಪ್ರಕರಣ, ಮತ್ತೊಂದು ಕಡೆ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ವಿರೂಪಗೊಳಿಸಿದಂತಹ ಪ್ರಕರಣ ಆಗಿರ್ಬೋದು, ಆನಂತರ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡ ವಾಹನಗಳಿಗೆ ಹಾನಿ ಮಾಡಿದಂತಹ ಪ್ರಕರಣ, ಎಲ್ಲವನ್ನ ಇಟ್ಟುಕೊಂಡು ಇವತ್ತು ಕರವೇ ನಾರಾಯಣಗೌಡ ಅವರ ಬಣ ಈಗ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ, ಹಾಗೆ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ಇವತ್ತು ಮುಂದಾಗಿದೆ. ಈಗ ನಾರಾಯಣಗೌಡ ಅವರ ಟೀಮ್ ಅನೇಕ ವಾಹನಗಳಲ್ಲಿ, ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಬೆಳಗಾವಿಯತ್ತ ತೆರಳ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಬೆಳಗ್ಗೆ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ನಾರಾಯಣಗೌಡ ಅವರು, ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಕಾರ್ಯಕರ್ತರು, ಇವತ್ತು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಕೆಲವು ಕಡೆಗಳಲ್ಲಿ ಆಲ್ರೆಡಿ ಈಗ ಬೆಳಗಾವಿಯಲ್ಲಿ 144 ಸೆಕ್ಷನ್ ಇದ್ರೂ ಕೂಡ ಕೆಲವೊಂದು ಸಂಘಟನೆಯವರಿಗೆ ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಇವತ್ತು ಆಗ್ಲೇ DCP ಹೇಳ್ತಾ ಇದ್ರು, ನಾವು ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಕನ್ನಡಿಗರ ವಿಚಾರ, ಕನ್ನಡದ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಈ ತರದಾದ ಘಟನೆಗಳು ಆದಾಗ ಸರ್ಕಾರ ಕೂಡ ಒಂದು ರೀತಿಯಂತ ಬಿಗಿಯಾದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಾಗ ಮತ್ತೆ ಇಂತಹ ಘಟನೆಗಳು ಮರುಕಳಿಸಿದ ಹಾಗೆ ಎಚ್ಚರವನ್ನ ವಹಿಸಬೇಕಾಗತ್ತೆ. ನಾರಾಯಣಗೌಡ ನೇತೃತ್ವದ ಟೀಮ್ಗೆ ಪೊಲೀಸರು ತಡೆಯನ್ನು ಹೊಡ್ತಾ ಇದ್ದಾರೆ, ಟೋಲ್ನಲ್ಲಿ ವಶಕ್ಕೆ ಪಡೀತಾ ಇದ್ದಾರೆ ಪೊಲೀಸರು. MES ವಿರುದ್ಧ ನಾರಾಯಣಗೌಡ ಅವರು ಕಿಡಿಯನ್ನ ಕಾಡ್ತಿದ್ದಾರೆ. ಬೆಳಗಾವಿಯಲ್ಲಿ MES ಮಾಡಿದಂತಹ ಪುಂಡಾಟಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಶಾಂತಿಯುತವಾಗಿರಿ, ಸಹನೆಯಿಂದ ಇರಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಮತ್ತೊಂದು ಕಡೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. CM ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗತ್ತೆ, ಇದರಲ್ಲಿ ಯಾರನ್ನ ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಈ ಒಂದು ಪುಂಡಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ MES ಅನ್ನು ಮಾಡಬೇಕು ಅಂತ ಹೇಳಿ ಕರವೇ ನಾರಾಯಣಗೌಡ ಅವರ ನೇತೃತ್ವದ ಟೀಮ್ ಈಗ ಆಗ್ರಹವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಹಿರೇಬಾಗೇವಾಡಿ ಟೋಲ್ನಲ್ಲೇ ಪ್ರವೀಣ್ ಶೆಟ್ಟಿ ಅವರ ಬಣಕ್ಕೆ ತಡೆಯನ್ನ ಒಟ್ಟಿದ್ದಾರೆ ಪೊಲೀಸರು. ಅಲ್ಲೇ ಸ್ಥಳದಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಹಿರೇಬಾಗೇವಾಡಿ ಟೋಲ್ನಲ್ಲೇ ಕೂತು ಪ್ರವೀಣ್ ಶೆಟ್ಟಿ ಅವರ ಬಣದ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾರೆ, ಅವರು ಕೂಡ ಅಲ್ಲಿ ಇರೋದನ್ನ ನೀವು ನೋಡ್ತಾ ಇದ್ರ. ಮತ್ತೊಂದು ಕಡೆ ನಿಮಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ವಿ, ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಕರವೇ ಕಾರ್ಯಕರ್ತರು ಬೆಳಗಾವಿಯ ಕಡೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ 144 ಸೆಕ್ಷನ್ ಅನ್ನ ಹಾಕಲಾಗಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಅಲ್ಲಿನ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ 22ನೇ ತಾರೀಕಿನವರೆಗೂ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಇವತ್ತು 6 ಗಂಟೆಯವರೆಗೂ ಕೂಡ 144 ಸೆಕ್ಷನ್ ಜಾರಿಗೊಳಿಸಲಾಗಿತ್ತು ಮೊನ್ನೆಯಿಂದ, ಆದರೆ ಈಗ ಅದನ್ನು ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಯಾಕಂದರೆ ಇನ್ನೂ ಅಹಿತಕರ ಘಟನೆಗಳು ಆಗಬಹುದು, ಅನೇಕ ಪ್ರೊಟೆಸ್ಟ್ಗಳಿದೆ, ಈಗ ಅನೇಕ ಸಂಘಟನೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಂತಹ ಪ್ರಕರಣ ತಿರುವನ್ನು ಪಡ್ಕೊಳ್ಬಹುದು, ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು, ಇನ್ನೊಂದಷ್ಟು ರೀತಿಯಂತಹ ಘಟನೆಗಳಿಗೆ ಸಾಕ್ಷಿಯಾಗಬಹುದು, ಬೇರೆಯದೇ ರೀತಿಯ ಪ್ರಕರಣ ತಿರುವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಸರ್ಕಾರ ಹಾಗೇನೆ ಈಗ ಪೊಲೀಸರು ಸಂಪೂರ್ಣವಾಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ MES ಅನ್ನ ನಿಷೇಧ ಮಾಡದೆ ಇದ್ರೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸುತ್ತೆ, ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು, ಸರ್ಕಾರ ದಿಟ್ಟ ನಿಲುವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಏನು ಕಾರ್ಯಕರ್ತರುಗಳು, ಎಲ್ಲಾ ಕನ್ನಡ ಪರ ಹೋರಾಟಗಾರರು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈಗ ಆಗ್ರಹವನ್ನ ಮಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲೂ ಕೂಡ ಅವರ ಸಂಘಟನೆಯ ವತಿಯಿಂದ ಈಗ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸಾರಾ ಗೋವಿಂದ್ ಕೂಡ ಅಲ್ಲಿರೋದನ್ನ ನಾವು ನೋಡ್ತಾ ಇದೀವಿ. ಹೀಗೆ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಈಗ ಆಕ್ರೋಶದ ಕಟ್ಟೆ ಒಡೆದಿದೆ. ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಸೆಷನ್ ನಡೀತಾ ಇದೆ. ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಯಾಕೆ ಪುನರಾವರ್ತನೆ ಆಗುತ್ತೆ? ಪ್ರತಿ ಬಾರಿ ಕೂಡ ಒಂದ್ಸಲ ಏನಾದ್ರೂ ಸೆಷನ್ ಯಾವಾಗ ಬೆಳಗಾವಿಯಲ್ಲಿ ಇರ್ತೀವಲ್ಲ, ಆ ಸಂದರ್ಭಗಳೆಲ್ಲವೂ ಕೂಡ ಇಂತಹ ಘಟನೆಗಳು ಆಗ್ತಾ ಇರುವಂತದ್ದು, ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತಹ ಪ್ರಯತ್ನಗಳಾಗುತ್ತೆ. ಆದ್ರೆ ಆ ಭಾಗದ ಮುಖಂಡರುಗಳು ಮಾತಾಡಲ್ಲ, ಆ ಭಾಗದ ಮುಖಂಡರುಗಳು ಏನು ಹೇಳೋದಿಲ್ಲ, ಒಂದು ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ, ನಮ್ಮ ಕನ್ನಡಿಗರ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಅನ್ನುವಂತಹ ಬೇಜಾರು ಕೂಡ ಇದೆ.
ಕಂಡೀರಿನ ಕತೆ ಇದು. ನಿಜಕ್ಕೂ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈಗ ಕನ್ನಡ ಒಕ್ಕೂಟ ತೀವ್ರವಾದಂತಹ ಹೋರಾಟಕ್ಕೆ ಬೀದಿಗಿಳಿದಿದ್ದೀವಿ. ಇವತ್ತು ಸಾರಾ ಗೋವಿಂದ್ ಅವರು ಬಂದಿದ್ದಾರೆ, ಜೊತೆಗೆ ಈ ಕಡೆ ನಮ್ಮ ಮಂಜುನಾಥ್ ದೇವ್ ಬಂದಿದ್ದಾರೆ, ಗಿರೀಶ್ ಗೌಡ ಬಂದಿದ್ದಾರೆ, ರಾಮಚಂದ್ರ ಮಿಕ್ಕ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬಂದಿದ್ದಾರೆ, ಜೈ ಕರ್ನಾಟಕ ಎಲ್ಲ ಬಂದಿದ್ದಾರೆ, ಇನ್ನೂ ಭಾಳ ಜನ ಬರ್ತಾರೆ. ನಾವು ಎಮ್ ಇ ಎಸ್ ನಿಷೇಧ ಆಗಲೇಬೇಕು, ಇದರಲ್ಲಿ ರಾಜಿ ಇಲ್ಲವೇ ಇಲ್ಲ. ಎಮ್ ಇ ಎಸ್ ನಿಷೇಧ ಆಗಲೇಬೇಕು, ಅಲ್ಲಿ ನಿರ್ಣಯ ತಗೊಳ್ಳಿ ಅಂತ ಇವತ್ತೇ ನಾವು ನಿನ್ನೆ ಮೊನ್ನೆ ಹೇಳಿದ್ವಿ ಗೋವಿಂದ ಅವರೇ, ಇವತ್ತು ಇಡೀ ದಿನದಲ್ಲಿ ಒಂದು ದಿನ ಅವರಿಗೆ ಅವಕಾಶ ಕೊಟ್ಟಿದ್ವಿ, ರಾತ್ರಿ ಎಷ್ಟೊತ್ತಾರ ಆಗಲಿ ನಿಷೇಧ ಮಾಡತಕ್ಕಂಥ ನಿರ್ಣಯವನ್ನು ಶಾಸನಸಭೆಯಲ್ಲಿ ತಗೊಳ್ಬೇಕು. ನಾನು ಬೊಮ್ಮಾಯಿ ಅವರ ಬಗ್ಗೆ ಭಾಳ ನನಗೆ ಗೌರವ ಇದೆ, ನಾನೇನು ಅವ್ರನ್ನ ಅಧೈರ್ಯ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಬೊಮ್ಮಾಯಿ ಧೈರ್ಯ ತಗೊಳ್ಬೇಕು, ಹೆದರಬಾರದು. ಈ ಕೆಲವು ಆರ್ ಎಸ್ ಎಸ್ನವರು ಬಿ ಜೆ ಪಿಯವರಿಗೆ ಮರಾಠಿಯವರು ಕಂಡ್ರೆ ಭಾಳ ಪ್ರೀತಿ, ಭಾಳ ಪ್ರೀತಿ. ಮತ್ತು ನಮ್ಮ ಕೆಲವು ಮಂತ್ರಿಗಳು ಎಂ ಇ ಎಸ್ ಪರವಾಗಿ ಮಾತಾಡ್ತಾವ್ರೆ, ಏನೋ ಅವರು ಭಾಳ ಬಂಧುಗಳಿದ್ದಂಗು ಅವರು ಭಾಳ ಪ್ರೀತಿಯಿಂದಿರೋಂಗು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೂ ಗೌರವ ತರತಕ್ಕಂಥಲ್ಲ. ಕನ್ನಡ ಬಾವುಟವನ್ನು ಸುಟ್ಟಿರೋದು ಇದು ಇತಿಹಾಸದಲ್ಲಿ ಅತ್ಯಂತ ಘೋರ ಅನ್ಯಾಯ. ಉದ್ಭವ್ ಠಾಕ್ರೆ ಇದಕ್ಕೆ ಕಾರಣಕರ್ತರು. ಉದ್ಭವ್ ಠಾಕ್ರೆ ದೇಶದಲ್ಲಿ ಅಶಾಂತ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿಯವರು ಕೂಡಲೇ ಉದ್ಭವ್ ಠಾಕ್ರೆ ಸರ್ಕಾರವನ್ನು ವಜಾ ಮಾಡಬೇಕು. ಉದ್ಭವ್ ಠಾಕ್ರೆ ಸರ್ಕಾರ ಒಂದು ನಿಮಿಷ ಇರೋದಕ್ಕೆ ಅಧಿಕಾರ ಇಲ್ಲ. ಕರ್ನಾಟಕದಲ್ಲಿ ಇವತ್ತು ಒಂದು ಕಡೆ ಬಾವುಟ ಸುಟ್ಟರು, ಮತ್ತೊಂದು ಕಡೆ ಬಾವುಟಕ್ಕೆ ಚಪ್ಪಲಿ ಹೊಡೆದಿದ್ದಾರೆ, ಇನ್ನೊಂದು ಕಡೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಮುರಿದಿದ್ದಾರೆ. ಏನು ಹುಡುಗಾಟ ಇದು? ಕನ್ನಡ ಒಕ್ಕೂಟ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಕನ್ನಡ ಒಕ್ಕೂಟ ಈ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡೋಕ್ಕೆ ಸಿದ್ಧರಿದ್ದೇವೆ. ನಾವು ಪಾರ್ಲಿಮೆಂಟ್ ಸದಸ್ಯರು ಎಲ್ಲೋಗಿದ್ದಾರೆ, ಅವರು ಬಹಳ ಪ್ರಾಮುಖ್ಯ ಅವ್ರದ್ದು. ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಬೇಕಾಗಿತ್ತು, ರಾಷ್ಟ್ರಪತಿ ಭೇಟಿ ಮಾಡಬೇಕಾಗಿತ್ತು, ಭೇಟಿ ಮಾಡಿ ಉದ್ಭವ್ ಠಾಕ್ರೆ ಸರ್ಕಾರವನ್ನು ವಜಾ ಮಾಡಬೇಕಾಗಿತ್ತು. ಇದು ಪಾರ್ಲಿಮೆಂಟ್ ಸದಸ್ಯರು ಮಾಡಿಲ್ಲ. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕರ್ತವ್ಯ ಲೋಪ, ಕನ್ನಡ ದ್ರೋಹಿಗಳು, ಕನ್ನಡ ವಿರೋಧಿಗಳು. ಬೆಳಗಾವಿಯಲ್ಲಿರುವ ಎಂ ಎಲ್ ಎ ಕನ್ನಡ ದ್ರೋಹಿ, ಬೆಳಗಾವಿ ಮಂತ್ರಿ ಕನ್ನಡ ದ್ರೋಹಿ, ಬೆಳಗಾವಿ ರಾಜಕಾರಣಿಗಳು ಕನ್ನಡ ದ್ರೋಹಿಗಳು. ಕನ್ನಡ ಪರ ಸಂಘಟನೆಗಳು ಧೈರ್ಯದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸಂಪೂರ್ಣ ಬೆಂಬಲ, ಸಂಪೂರ್ಣ ಬೆಂಬಲ. ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಏನೂ ಬಾಯಿ ಬಿಡದೇ ಇರೋದ್ರಿಂದ ಅವರು ಮೂರು ಕಾಸಿಗೂ ಬೆಲೆ ಇಲ್ಲ. ಅದಕ್ಕಾಗಿ ನಾಳೆ ಬೆಳಗ್ಗೆ ನಾವು ಮೈಸೂರಿನಲ್ಲಿ ಈ ಪಾರ್ಲಿಮೆಂಟ್ ಸದಸ್ಯರನ್ನ ಹರಾಜಾಕ್ತೀವಿ, ಒಬ್ಬೊಬ್ಬರನ್ನು ಹರಾಜಾಕ್ತೀವಿ. ನಮ್ಮಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಸಂಪೂರ್ಣ ಬಿದ್ದೋಗಿದ್ದಾರೆ, ಪಾರ್ಲಿಮೆಂಟ್ ಸದಸ್ಯರು
ಇಲ್ವೇ ಇಲ್ಲ. ಈ ದೃಷ್ಟಿಯಿಂದ ನಾಳೆ ಪಾರ್ಲಿಮೆಂಟ್ ಸದಸ್ಯರನ್ನ ಹರಾಜಾಗ್ತೀವಿ. ಅಂತಿಮವಾಗಿ ನಾಳಿದ್ದು ಅವ್ರು ಯಾರು ಸುಮ್ಮನೆ ನಿಲ್ಸ್ರಿ, ನಿಲ್ಸ್ರಪ್ಪ. ಈಗ ನಾಳಿದ್ದು ನಾವು ಕನ್ನಡ ಒಕ್ಕೂಟ ಬುಧವಾರ ಬೆಳಗ್ಗೆ 10:30 ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಕರೀತಾ ಇದ್ದೀವಿ. ಇನ್ನೂ ಕರೆಯೋದು ಕಾಲಾವಕಾಶ ಇದೆ, ಕರೀತಾ ಇದ್ದೀವಿ. ಮತ್ತು ರೈತರನ್ನು ಭಾಗವಹಿಸಿ ಅಂತ ಹೇಳ್ತೀವಿ, ಕಾರ್ಮಿಕರು ಭಾಗವಹಿಸಿ ಅಂತ ಹೇಳ್ತೀವಿ, ಎಲ್ಲರೂ ವಕೀಲರು, ದಲಿತ ಸಂಘಟನೆ ಎಲ್ಲರನ್ನು ಕರೀತಾ ಇದ್ದೀವಿ. ಅಲ್ಲಿ ಏನಂದ್ರಿ, ಟ್ಯಾಕ್ಸಿಗಳು, ಆಟೋಗಳು, ಟೋಲ್ ಇನ್ನು ಕೆಲವೇ ಹೊತ್ತಿನಲ್ಲಿ ತಲುಪಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದ್ದಾರೆ. ಸ್ವತಃ ಕರ್ನಾಟಕ ರಕ್ಷಣ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಇದ್ದಾರೆ. ಗೌಡ್ರ, ಈಗ ಸದನದಲ್ಲಿ ಚರ್ಚೆ ಆಗಬೇಕು ಅಂತೀರಾ ಈ ನಿಷೇಧ, ಎಂಇಎಸ್ ನಿಷೇಧದ ಬಗ್ಗೆ? ಒಂದೇ ನಿಮಿಷ ಮಾತಾಡ್ಬಿಡಿ ಸರ್. ಈಗ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ತಕ್ಷಣ ನಿಷೇಧಿಸಬೇಕು ಅಂತ ಹೇಳಿ ಚರ್ಚೆ ಮಾಡಬೇಕು. ನಿಷೇಧಿಸುವಂತ ಕೆಲಸ ಮಾಡಬೇಕು. ಆದಾಗ ಮಾತ್ರ ನೀವು ರಣಧೀರಾಗ್ತೀರಿ, ಇಲ್ಲಾಂದ್ರೆ ನಿಮ್ಮ ಸರ್ಕಾರವನ್ನ ರಣಹೇಡಿಗಳ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಬೇಕಾಗತ್ತೆ ಕನ್ನಡಿಗರು. ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಹೇಳಿದಾರೋ ಏನು ಗೊತ್ತಿಲ್ಲ. ದೃಶ್ಯವಾಗಿ ನೋಡ್ತಾ ಇದ್ದೀರಾ, ಕನ್ನಡದ ಕಿಚ್ಚು, ಕನ್ನಡಿಗರ ಕಿಚ್ಚು, ಆಕ್ರೋಶ ಕಟ್ಟೆ ಹೊಡೆದ್ರೆ ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಕಾರ್ಯಕರ್ತರು, ಕರವೇ ಬಣ್ಣದ ಕಾರ್ಯಕರ್ತರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ನಾರಾಯಣಗೌಡ ಅವರು ಮಾತನಾಡ್ತಾ ಇದ್ರು, ಅವರು ಹೇಳ್ತಾ ಇದ್ರು, ಈಗ ಎಂಇಎಸ್ ನಿಷೇಧ ಆಗಬೇಕು, ಎಂಇಎಸ್ ನಿಷೇಧ ಆಗೋವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಬೆಳಗಾವಿಯಲ್ಲಂತೂ ಕಂಪ್ಲೀಟ್ ಆಗಿ ಈಗ ಪ್ರತಿಭಟನೆ ಹೋರಾಟಗಳು ನಡೀತಾ ಇದೆ. ಮತ್ತೊಂದು ಕಡೆ ಕೇವಲ ಬೆಳಗಾವಿ ಮಾತ್ರವಲ್ಲ, ರಾಜ್ಯಾದ್ಯಂತ ಕೂಡ ಹೋರಾಟಗಳು ನಡೀತಾ ಇದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.